ಕೇಳಿರಿ ನೀವು ಇಬ್ಬರು ಹೆಣ್ಣಿನ ಮುತ್ತಿನ ಗಂಡನ ಕಿತಾಪತಿ, ಕೇಳಿರಿ ನೀವು ಇಬ್ಬರು ಹೆಣ್ಣಿನ ಮುತ್ತಿನ ಗಂಡನ ಕಿತಾಪತಿ. ಮಾಡುತ್ತಾರೆ ನಿತ್ಯವು ಮನೆಯಲ್ಲಿ ಇಬ್ಬರು ಹೆಂಡಿರು ಜಟಾಪಟಿ, ಇಬ್ಬರು ಹೆಂಡಿರು ಜಟಾಪಟಿ. ಇಬ್ಬದಿಯಿಂದಲೂ ಜಗಿದು ಎಳೆಯುವ ರಬ್ಬರು ಮಿಠಾಯಿ ಅವನಗತಿ, ಹೆಸರಿಗೆ ಮಾತ್ರ ಅವನು ಒಬ್ಬ ಇಬ್ಬರು ಸತಿಯರ ಮಹಾಪತಿ, ಇಬ್ಬರು ಸತಿಯರ ಮಹಾಪತಿ. ಒಬ್ಬಳು ಹೆಂಡತಿ ತವರಿಗೆ ಹೊರಡಲು ಹೊರಟೇ ಬಿಡುವಳು ಉಳಿದವಳು, ಇಬ್ಬರ ಕೆಲಸವ ಒಬ್ಬಳೇ ಮುಗಿಸಲು ಎಂದಿಗೂ ಅವಳು ಬಲ್ಲಳು, ಎಂದಿಗೂ ಅವಳು ಬಲ್ಲಳು. ಇಬ್ಬರು ಹೆಂಡಿರು ಇದ್ದರ ಕ್ಷೇಮ ಎಂದರು ಎಂದನು ಅಂದು, ಇಬ್ಬರು ಹೆಂಡಿರು ಬಂದರೂ ತಪ್ಪದು ಗುಂಡನ ಕಷ್ಟವು ಇಂದು, ಗುಂಡನ ಕಷ್ಟವು ಇಂದು. ಇಬ್ಬರಿಗೊಪ್ಪುವ ಉಡುಗೆ ತೊಡುಗೆ ತರುವುದು ಅವನಿಗೆ ಸಾಹಸವು, ಬಂಗಾರದ ಒಡವೆಯ ಕೊಡಿಸುವುದೆಂದರೆ ಅದು ಅವನಿಗೆ ದುಸ್ಸಾಹಸವು, ಅದು ಅವನಿಗೆ ದುಸ್ಸಾಹಸವು. ಒಬ್ಬಳ ಜೊತೆಯಲ್ಲಿ ಕೂರುವುದೆಂದರೆ ಇನ್ನೊಬ್ಬಳು ಕಿಡಿಕಾರುವಳು, ಒಬ್ಬಳ ಜೊತೆಯಲ್ಲಿ ಹೊರಟರೆ ಹೊರಗೆ ಇನ್ನೊಬ್ಬಳು ಹೇಳದೆ ಹೋಗುವಳು, ಇನ್ನೊಬ್ಬಳು ಹೇಳದೆ ಹೋಗುವಳು. ಅಕ್ಕನ ಮಕ್ಕಳ ಕಂಡರೆ ತಂಗಿಗೆ ಎಲ್ಲಿಲ್ಲದ ಮತ್ಸರವು, ತಂಗಿಯ ಮಗುವುದು ಬಂದರೆ ಬೆಳಿಗ್ಗೆ ಅಕ್ಕನ ಕೆಂಡಾಕಾರವಳು. ಗಂಡನು ಮನೆಯಲ್ಲಿ ಇಲ್ಲದ ವೇಳೆ ಮನೆಯದು ರಣರಂಗವಾಗುವುದು, ಗುಂಡನು ಮನೆಗೆ ಬಂದನು ಎಂದರೆ ವಿರುದ್ಧ ದಿಕ್ಕಿಗೆ ಹೋಗುವರು, ವಿರುದ್ಧ ದಿಕ್ಕಿಗೆ ಹೋಗುವರು. ಎಳೆದರೆ ಇಬ್ಬರು ಎಳೆಯುವರು, ದೂಡಿದರೆ ಇಬ್ಬರು ದೂಡುವರು, ಎಳೆದರೆ ಇಬ್ಬರು ಎಳೆಯುವರು, ದೂಡಿದರೆ ಇಬ್ಬರು ದೂಡುವರು. ನಡುವಲ್ಲಿ ಸಿಕ್ಕಿದ ಗಂಡನ ಸ್ಥಿತಿಯು ಕಬ್ಬಿನ ಜಲ್ಲೆಯಂತಾಗುವುದು, ಕಬ್ಬಿನ ಜಲ್ಲೆಯಂತಾಗುವುದು. ಮುದ್ದಿನ ಗಂಡನು ಬೇಡ ಎಂದನು ಇಬ್ಬರು ಹೆಂಡಿರ ಸಹವಾಸ, ಅದಕ್ಕಿಂತಲೂ ತುಂಬಾ ಮೇಲು 100 ವರ್ಷಗಳ ವನವಾಸ, 100 ವರ್ಷಗಳ ವನವಾಸ. ಕೇಳಿರಿ ನೀವು ಇಬ್ಬರು ಹೆಂಡಿರ ಮುದ್ದಿನ ಗಂಡನ ಕಿತಾಪತಿ, ಮಾಡುತ್ತಾರೆ ನಿತ್ಯವು ಮನೆಯಲ್ಲಿ ಇಬ್ಬರು ಹೆಂಡಿರು ಜಟಾಪಟಿ, ಇಬ್ಬರು ಹೆಂಡಿರು ಜಟಾಪಟಿ. ಕೇಳಿ